तेरा नोडोना बनीरो सतगुरु बिना तेरा नोडोना बनीरो तेरा नोडोना बनीरो सतगुरु बिना तेरा नोडोना बनीरो मेले मंडल के रे आलोड़म तंगी नम्म मूला मूर्ति गोरो पादव हिड़िदारे हीगे तन्मयरागि हाडुत्ता केळुगरन्न तम्मेडेगे सेळेदुकोळ्ळुव अपरूपद कलाविदे श्रीमती बोरम्म जवरय्य भयविल्ल तंगी यारिगे तम्म कंचिन कंठदिंद होरहोम्मुव ತತ್ವ ಪದಗಳು ಮತ್ತು ಜನಪದ ಗೀತೆಗಳ ಮಾಧುರ್ಯ ಕೇಳುಗರನ್ನ ವಿಸ್ಮಯಗೊಳಿಸುತ್ತದೆ. ಯಾವುದೇ ಜಾತ್ರೆ ಹಬ್ಬ ಸಮಾರಂಭ ಅಂದ್ರೆ ಬೋರಮ್ಮ ಅವರ ತತ್ವ ಪದ ಜಾನಪದ ಗೀತೆಗಳ ಗಾಯನ ಇರಲೇಬೇಕು ಎಂಬಷ್ಟರ ಮಟ್ಟಿಗೆ ಮನೆ ಮಾತಾಗಿದ್ದಾರೆ ಶ್ರೀಮತಿ ಬೋರಮ್ಮ ಜವರಯ್ಯ. ತಮ್ಮ ಗಾಯನದಿಂದ ಜನರನ್ನು ಸಂಮೋಹನಗೊಳಿಸುವ ಬೋರಮ್ಮ ಅಕ್ಷರ ಕಲಿತವರಲ್ಲ, ಆದರೆ ಹುಟ್ಟಿನಿಂದಲೇ ಜೀವ ಕಂಟಿಕೊಂಡು ಬಂದಿದ್ದ ಕಲೆ ಇವರನ್ನು ದೊಡ್ಡ ಕಲಾವಿದೆಯನ್ನಾಗಿಸಿದೆ. ಶ್ರೀಮತಿ ಬೋರಮ್ಮ 1951ರಲ್ಲಿ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿಯ ಮದ್ದನಹಟ್ಟಿ ಗ್ರಾಮದಲ್ಲಿ ಜನಿಸಿದರು. ಇವರ ತಂದೆ ಬಾತಯ್ಯ ಉರುಫ್ ಬೋರಯ್ಯ, ತಾಯಿ ಕೆಂಪಮ್ಮ. ಶ್ರೀಮತಿ ಬೋರಮ್ಮ ಹಾಗೂ ಜವರಯ್ಯನವರು 1963ರ ಜೂನ್ 10ರಂದು ದಾಂಪತ್ಯ ಜೀವನಕ್ಕೆ ಕಾಲಿಟ್ಟರು. 7 ಜನ ಮಕ್ಕಳನ್ನು ಪಡೆದರು. ಮಕ್ಕಳೆಲ್ಲ ಕಾಲಕಾಲಕ್ಕೆ ಅಕಾಲಿಕ ಮರಣಕ್ಕೀಡಾದ್ದರಿಂದ ಮೊಮ್ಮಕ್ಕಳ ಪಾಲನೆಯ ಜವಾಬ್ದಾರಿಯನ್ನು ಹೊತ್ತಿದ್ದಾರೆ. ತಂಬೂರಿ ಜವರಯ್ಯನವರನ್ನು ವರಿಸಿದ್ದಂದಿನಿಂದ ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮದಲ್ಲಿ ವಾಸವಾಗಿದ್ದಾರೆ. 5ನೇ ತರಗತಿವರೆಗೆ ಕಲಿತಿರುವ ಜವರಯ್ಯ ಮತ್ತು ಅನಕ್ಷರಸ್ಥರಾದ ಬೋರಮ್ಮ ಹೊಳೆನರಸೀಪುರ ತಾಲೂಕು ಬಂಡಿಶೆಟ್ಟಿಹಳ್ಳಿ ಗ್ರಾಮದ ಕೋಡಿಗಲ್ಲು ಮಠದ ಶ್ರೀ ರುದ್ರಮುನಿ ಸ್ವಾಮಿಗಳಿಂದ 1970ರಲ್ಲಿ ದೀಕ್ಷೆ ಪಡೆದು ಅವರಿಂದ ತತ್ವಪದ ಮತ್ತು ಜಾನಪದ ಗಾಯನವನ್ನು ಕಲಿತುಕೊಂಡರು. ಯಾವುದೇ ಕಾರ್ಯಕ್ರಮ ನಡೆದರೂ ಇಬ್ಬರು ಜೊತೆಯಾಗಿಯೇ ಕಾರ್ಯಕ್ರಮದಲ್ಲಿ ಭಾಗವಹಿಸುತ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಬಸರಾಳು ಗ್ರಾಮವಷ್ಟೇ ಅಲ್ಲದೆ ಜಿಲ್ಲೆಯ ಬಹುಪಾಲು ಗ್ರಾಮಗಳಲ್ಲಿ ಯಾವುದೇ ಹಬ್ಬಗಳು, ಜಾತ್ರೆಗಳು ಹಾಗೂ ಮದುವೆಗಳು, ಆರತಕ್ಷತೆ ಕಾರ್ಯಕ್ರಮಗಳು ನಡೆದರೂ ಇವರನ್ನು ಕರೆಯಿಸಿ ತತ್ವಪದ ಮತ್ತು ಜಾನಪದವನ್ನು ಹಾಡಿಸುತ್ತಾರೆ. ನಮ್ಮ ತತ್ವಪದ ಜ್ಞಾನಾನಂದರದು, ಶಿಶುನಾಳ ಸರಿಪುರದು, ಶಂಕರದು ಎಲ್ಲ ಆ ಕಡೆಯಿಂದ ಹೇಳ್ಕೊಂಡು ತಾನೇ ನಾವು ಏನೇನು ಕಲ್ತಿದ್ದೇವೆಲ್ಲ ಹೇಳ್ಕೊಂಡು ಇಲ್ಲಿ ಗಣ್ಕೊಂಡು ಸ್ವಾಮಿ ಇಲ್ಲಿ ಗಂಟು ಕಾಲ ಕಳ್ಕೊಂಬ. ಇವರ ಗಾಯನ ಕೇಳಲು ಅಪಾರ ಜನ ಸೇರುವುದು ಇವರ ಗಾಯನ ಮಾಧುರ್ಯಕ್ಕೆ ಸಾಕ್ಷಿಯಾಗಿದೆ. ತಂಬೂರಿ ಪದ, ತತ್ವಪದ, ಜಾನಪದ ಗೀತೆ ಗಾಯನಗಳನ್ನು ಹಾಡುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡಿರುವ ಬೋರಮ್ಮ ದಂಪತಿ 200ಕ್ಕೂ ಹೆಚ್ಚು ಹಾಡುಗಳನ್ನು ನಿರರ್ಗಳವಾಗಿ ಹಾಡುತ್ತಾರೆ. ಸದ್ಗುರು ಜ್ಞಾನಾನಂದರ ತತ್ವ, ಇತರೆ ಮಹಾಲಿಂಗರ ತತ್ವ, ಸಂತ ಶಿಶುನಾಳ ಶರೀಫರ ತತ್ವ, ಮಹಾಂತೇಶರ ತತ್ವ ಹಾಗೂ ಹಳ್ಳಿ ಸೊಗಡಿನ ಸೋಬಾನೆ ಪದಗಳ ತತ್ವ ಪದಗಳನ್ನ ತನ್ಮಯತೆಯಿಂದ ಹಾಡುತ್ತಾರೆ. ತಂಬೂರಿ ಪದಗಳನ್ನು ಹಾಡುವುದರಲ್ಲಿ ಹೆಸರುವಾಸಿಯಾಗಿರುವ ಬೋರಮ್ಮ ಜವರಯ್ಯನವರು ಹಾಡುವುದಕ್ಕೆ ತಮ್ಮ ಜೀವನವನ್ನ ಮುಡಿಪಾಗಿಟ್ಟಿದ್ದಾರೆ. ಹಾಡುವುದರಲ್ಲೇ ಸಂತೋಷ ಕಾಣುವ ಇವರು ಕಲಿಯಲಿಚ್ಛಿಸುವ ವಿದ್ಯಾರ್ಥಿಗಳಿಗೆ, ಗ್ರಾಮೀಣ ಹೆಣ್ಣು ಮಕ್ಕಳಿಗೆ ತತ್ವಪದ, ಜಾನಪದ ಗೀತೆಗಳ ಮಹತ್ವ ಸಾರುತ್ತಾ ಅವುಗಳನ್ನು ಕಲಿಸುತ್ತಾ ಬಂದಿದ್ದಾರೆ. ಶ್ರೀಮತಿ ಬೋರಮ್ಮ ಜವರಯ್ಯನವರ ಅಸಾಧಾರಣ ಪ್ರತಿಭೆಯನ್ನು ಗುರುತಿಸಿ
ಕರ್ನಾಟಕ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ಜಾನಪದ ಪ್ರಶಸ್ತಿ ನೀಡಿ ಗೌರವಿಸಿದೆ. ಚುಂಚನಗಿರಿ ಮಠದಲ್ಲಿ ಹೇಳಿವಿ, ಸಿದ್ಧಗಂಗೆ, ಶಿವಗಂಗೆ, ಸಿದ್ಧಗಂಗೆ, ಆಮೇಲೆ ಇಲ್ಲಿ ಯಡೂರು, ಮೈಸೂರಲ್ಲಿ ಹೇಳಿವಿ, ಆಮೇಲೆ ಬೆಂಗಳೂರಲ್ಲಿ ಹೇಳಿವಿ, ಬಳ್ಳಾರಿ, ಬೀದರು, ಎಲ್ಲ ಕಡೆನೂ ಹೋಗಿ ಸುತ್ತ ಬಂದೀವಿ ಸ್ವಾಮಿ. ಮುಂತಗೂ ನಾನು ಹೇಳಬೇಕು, ನನ್ನ ಜೀವಮಾನ ಇರೋ ಗಂಟ್ಲಿ ಹೇಳಬೇಕು ಅಂತ ನನ್ನ ಆಸೆ. ಬೆಂಗಳೂರು ದೂರದರ್ಶನದಲ್ಲಿ ತತ್ವಪದ ಮತ್ತು ಜಾನಪದ ಗಾಯನ ಕಾರ್ಯಕ್ರಮಗಳನ್ನು ನೀಡಿರುವ ಶ್ರೀಮತಿ ಬೋರಮ್ಮ ಜವರಯ್ಯನವರು ಕರ್ನಾಟಕದಾದ್ಯಂತ ಸಂಚರಿಸಿ ಅಸಂಖ್ಯಾತ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ನಮ್ಮ ತಂಬೂರಿ ಜವರಯ್ಯ ಮತ್ತು ಬೋರಮ್ಮ ದಂಪತಿಗಳು ಒಂದು ಪಾರ್ವತಿ ಪರಮೇಶ್ವರ ರೀತಿಯಲ್ಲಿ ಒಟ್ಟಿಗೆ ಹಾಡ್ತಾ ಇರ್ತಾರೆ. ಆ ಪದಗಳು ಎಷ್ಟು ಒಂದು ಪ್ರಸಿದ್ಧವಾಗಿವೆ ಕರ್ನಾಟಕದಲ್ಲಿ ಅಂದರೆ ಆಶ್ಚರ್ಯ ಉಂಟು ಮಾಡುತ್ತದೆ. ಶಿವನು ಕೈಲಾಸದಲ್ಲಿ ತೈಥೋಮೆಂದು ಕುಣಿದ ಅಂತ, ಶಿವನಿಗೆ ಒಂದು ಕೈಲಾಸದಲ್ಲಿರೋ ಶಿವನಿಗೆ ಭೂಮಿ ಮೇಲೆ ಇರುವ ಯಾವ ಒಳ್ಳೆಯ ಸಮಾನತೆಗೆ ಸಂಬಂಧಪಟ್ಟಂಥ ಸಂತೋಷವಾದ ಯಾವ ಕಾರ್ಯ ಆದರೂ ಕೂಡ ಅವನು ಕೈಲಾಸದಲ್ಲಿ ಅವನು ನರ್ತನ ಮಾಡ್ತಿರ್ತಾನೆ ಅಂತ ಬಹಳ ಒಳ್ಳೆಯ ಒಂದು ತತ್ವಪದವನ್ನು ಅವರು ಹಾಡ್ತಿರ್ತಾರೆ. ಆ ಜನಪದ ಗಾಯಕರಲ್ಲಿ ನಮ್ಮ ಬೋರಮ್ಮ ಅವರು ಕೂಡ ಒಬ್ಬರು ಅಂತ ಹೇಳೋದಕ್ಕೆ ನಾನು ತುಂಬ ಸಂತೋಷ ಪಡ್ತೇನೆ. ಹಲವಾರು ಪ್ರಶಸ್ತಿಗಳನ್ನು ಮುಡಿಗೇರಿಸಿಕೊಂಡಿರುವ ಇವರು ಅಥಣಿಯ ಜಾನಪದ ಉತ್ಸವ, ಮೈಸೂರು ದಸರಾ ಉತ್ಸವ, HL ನಾಗೇಗೌಡ ಪ್ರಶಸ್ತಿ, SC ಮಲ್ಲಯ್ಯ ಪ್ರಶಸ್ತಿ, ಜಾನಪದ ಲೋಕ ಪ್ರಶಸ್ತಿ ಸೇರಿದಂತೆ ಹಲವಾರು ಪ್ರಶಸ್ತಿ ಗೌರವಗಳಿಗೆ ಭಾಜನರಾಗಿದ್ದಾರೆ. ಅಭಿಮಾನಿಗಳ ಕಲಾರತ್ನ ಎನಿಸಿರುವ ಶ್ರೀಮತಿ ಬೋರಮ್ಮ ಮುಖ್ಯಮಂತ್ರಿಗಳು ಸೇರಿದಂತೆ ಹಲವಾರು ರಾಜಕೀಯ ಗಣ್ಯರಿಂದ ಸನ್ಮಾನಿತರಾಗಿರುವುದು ವಿಶೇಷವಾಗಿದೆ. ಶ್ರೀಮತಿ ಬೋರಮ್ಮ ಜವರಯ್ಯನವರ ಕಂಠಸಿರಿಯಿಂದ ಹೊರಹೊಮ್ಮಿರುವ ತತ್ವಪದಗಳು, ಜನಪದ ಗೀತೆಗಳು ಸಿಡಿಗಳ ರೂಪದಲ್ಲಿ ಹೊರಬಂದಿವೆ. ಹಾಡುವುದನ್ನೇ ಜೀವನದ ಧ್ಯೇಯವೆನಿಸಿಕೊಂಡು ಕಲಾರಾಧನೆಯಲ್ಲೇ ತಮ್ಮನ್ನು ತೊಡಗಿಸಿಕೊಂಡಿರುವ ಶ್ರೀಮತಿ ಬೋರಮ್ಮ ಜವರಯ್ಯನವರು ಹಾಡುಗಾರಿಕೆಯನ್ನೇ ಉಸಿರಾಗಿಸಿಕೊಂಡು ಆಸಕ್ತ ವಿದ್ಯಾರ್ಥಿಗಳಿಗೆ ಕಲಿಸುವುದರಲ್ಲೇ ಜೀವನ ಸಾರ್ಥಕ್ಯವನ್ನು ಕಾಣುತ್ತಿದ್ದಾರೆ.